ಅಮ್ಮ ಅಮ್ಮ ಏನಾಯ್ತು? ಯಾಕೆ ಮನೇನೆ ಬಿದ್ದೋಗೋ ಹಾಕಿ ಕೂಗಾಡ್ಕೊಂಡು ಬರ್ತಿದ್ಯಲ್ಲ? ಅಮ್ಮ ಅಪ್ಪಾಜಿ ಅಲ್ಲಿ. ಅದನ್ನ ಕೇಳಕ್ಕೆ ಇಷ್ಟು ಜೋರಾಗಿ ಕೂಗ್ಬೇಕಿತ್ತ? ಎಲ್ಲ ಹೊರಗಡೆ ಹೋಗಿದ್ದಾರೆ ಕಣೋ, ಇನ್ನೂ ಬಂದಿಲ್ಲ. ಯಾಕೇನಾಯ್ತು? ಯಾರಮ್ಮ ಅವನು? ಯಾರ ಬಗ್ಗೆ ಕೇಳ್ತಿದೀಯಾ? ಅಪ್ಪಾಜಿ ಬೇರೆ ಯಾರನ್ನೋ ಅಮೌಂಟ್ ಕಲೆಕ್ಟ್ ಮಾಡಕ್ ನೇಮಿಸಿದಾರಲ್ಲ, ಅವನ ಬಗ್ಗೆ ಕೇಳ್ತಾ ಇದ್ದೀನಿ. ಬಚ್ಚನ್ ಏನ್ ಕೇಳ್ತಿದ ನಾದಿ? ಅಮ್ಮವ್ರೆ, ನಾವು ಭತ್ತ ತೆಂಗಿನಕಾಯಿ ಲೋಡ್ ಕಳಿಸ್ತೀವಲ್ವಾ, ಅವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡೋಕೆ ಅಂತ ನಾನು ಅದೆಣ್ಣ ಹೋಗಿದ್ವಿ. ಹೋಗ್ಬಿಟ್ಟು ಬರ್ತೀನಿ ಅಂತ ನನಗೆ ಹೇಳ್ಬಿಟ್ಟಾನೆ ಹೋಗಿದ್ದೀವಿ. ಈಗೇನಾಯ್ತು? ಆದ್ರೆ ಅವರು ಯಜಮಾನ್ರಿ ಯಾರೋ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಕಳಿಸಿದಾರಂತಲ್ಲ, ಅವ್ರ ಹತ್ರ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಆ ವ್ಯಕ್ತಿ ಯಾರು ಅಂತ ಅಣ್ಣ ಕೇಳ್ತಿದ್ದಾನೆ. ಇಷ್ಟು ವರ್ಷ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬಂದು ಕೊಡ್ತಾ ಇದ್ದೀನಿ ನಾನೇ ಅಲ್ವಾ, ಈಗ ಅದು ಯಾರನ್ನೋ ಕಳಿಸಿ ನನಗೂ ಹೇಳ್ದೇನೆ ವಸೂಲಿ ಮಾಡಿಸೋಂಥ ಅವಶ್ಯಕತೆ ಏನಿತ್ತು? ಇದ್ರ ಅರ್ಥ ಏನಮ್ಮ? ಸರಿ, ನನಗೆ ಹೇಳಿಲ್ಲ, ಅರ್ಥ ಮಾಡ್ಕೊಳ್ಳೋಣ. ನಿನಗಾದ್ರೂ ಹೇಳಿದ್ರ ನಾನು ಬೇರೆ ಯಾರನ್ನೋ ವಸೂಲಿ ಮಾಡೋಕೆ ಕಳಿಸ್ತಾ ಇದ್ದೀನಿ, ಆದಿನ ಹೋಗೋದು ಬೇಡ ಅಂತ ಹೇಳುವಂತ? ನಾನು ದುಡ್ಡು ಕೇಳೋಕ್ಕೆ ಅಂತ ಹೋಗಿ ಎಲ್ಲರ ಮುಂದೆ ಅವಮಾನ ಮಾಡಿಸ್ಕೊಂಡು ವಾಪಸ್ ಬಂದಿದ್ದೀನಿ. ಅವರೆಲ್ಲ ಏನು ಹೇಳಿದ್ರು ಗೊತ್ತಾ? ಅದೇ ನಿಮ್ಮಪ್ಪಾಜಿ ತಾನೇ ನೇಮಿಸಿರೋದು, ನಿನಗೆ ಗೊತ್ತಿಲ್ವಾ ಅಂತ. ಅದನ್ನು ಕೇಳಿದ ನನ್ನ ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ಅಲ್ಲ ಅಮ್ಮ, ಅಪ್ಪಾಜಿ ಯಾಕೆ ಹೀಗೆ ಮಾಡ್ತಿದ್ದಾರೆ? ನನಗೆ ಅವಮಾನ ಆಗಲಿ ಅಂತಲೇ ಹೀಗೆ ಮಾಡ್ತಿದ್ದಾರ? ಒಟ್ಟಿನಲ್ಲಿ ನಾನು ಎಲ್ಲರ ಮುಂದೆ ತಲೆ ತಗ್ಸಿದ್ರೇ ಅವ್ರಿಗೆ ಸಂತೋಷ ಆಗತ್ತೆ ಅಂತ ಅನ್ಸುತ್ತೆ. ನಿಮ್ಮಪ್ಪ ಯಾಕೆ ಹೀಗೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆದಿ, ನಂಗೆ ಇದ್ರ ಬಗ್ಗೆ ಸ್ವಲ್ಪನೂ ಸುಳಿವೇ ಇಲ್ಲ ಕಣೋ. ನೋಡಮ್ಮ, ಅವ್ರು ನನ್ನ ಮೇಲೆ ಎಷ್ಟು ಜಿದ್ದು ಸಾಧಿಸ್ತಿದ್ದಾರೆ, ಎಷ್ಟು ಕೋಪ ಇದೆ ಅಂತ. ಅವ್ರು ಯಾಕೆ ನಿನ್ ಮೇಲೆ ಜಿದ್ದು ಸಾಧಿಸ್ತಾರೆ? ನಿನಗೆ ಯಾಕೋ ಅವಮಾನ ಮಾಡ್ತಾರೆ ನಿಮ್ಮಪ್ಪಾಜಿ? ನೋಡು, ನೀನು ಏನೇನೋ ಯೋಚನೆ ಮಾಡಿ ನಿನ್ನ ಮನಸ್ಸನ್ನು ಕೆಡಿಸ್ಕೋಬೇಡ. ಸ್ವಲ್ಪ ಶಾಂತವಾಗಿರು, ಅವ್ರು ಬಂದ್ಮೇಲೆ ನಾವು ಕೇಳೋಣ. ಶಾಂತವಾಗಿರೋದು ಬಿಟ್ಟರೆ ಬೇರೆ ಇನ್ನೇನು ದಾರಿ ಇದೆ ಅಮ್ಮ? ಬಚ್ಚನ್ ನೀನು ಹೊರಡು, ನಾನು ನಿಂಗೆ ಸಂಜೆ ಸಿಗ್ತೀನಿ. ಅಮ್ಮವರೇ, ಪಾಪ ಆದಿಯಣ್ಣ ಈ ವಿಷಯದಲ್ಲಿ ತುಂಬ ನೋವುಪಟ್ಟಿದ್ದಾನೆ. ಯಜಮಾನರು ಯಾರಿಗೂ ಹೇಳದೆ ಒಬ್ಬನ ನೇಮಕ ಮಾಡಿದ್ದಾರೆ ಅನ್ನೋದು ಅವ್ನಿಗೆ ಬೇಜಾರು ತಂದಿದೆ. ಅದು ಅಲ್ಲದೆ ನಾವು ಹೋದಲ್ಲೆಲ್ಲ ಈ ವಿಷಯದ ಬಗ್ಗೆ ಯಜಮಾನರು ಹೇಳಿಲ್ವಾ ಅಂತ ಕೇಳಿದ್ರು. ಅದಕ್ಕೆ ಯಜಮಾನರ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಈ ವಿಷಯ ಇಲ್ಲಿಗೆ ನಿಲ್ಲಲ್ಲ ಅನಿಸುತ್ತೆ ಅಮ್ಮ, ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಅನಿಸ್ತಾ ಇದೆ. ನಾನು ಬರ್ತೀನಿ. ಕೌಶಲ್ಯ, ಒಂದು ಲೋಟ ನೀರು ಕೊಡು. ತಂದೆ, ಕಾಫಿ ಏನಾದರೂ ಕೊಡ್ಲ? ಬೇಡ, ಏನು ಬಿಡು. ನಿಮ್ಮನ್ನೇನೋ ಕೇಳಬೇಕಿತ್ತು. ಅದಕ್ಕೂ ಪರ್ಮಿಷನ್ ಬೇಕಾ? ಕೇಳೋದೇನು? ದುಡ್ಡು ವಸೂಲಿ ಮಾಡ್ಕೊಂಡು ಬರೋಕ್ಕೆ ಬೇರೆ ಯಾರನ್ನಾದರೂ ನೇಮಿಸಿದ್ರ? ನಿನ್ಗೆ ಯಾರು ಈ ವಿಷಯ ಹೇಳಿದ್ದು? ನಾನೇ ಹೇಳಿದ್ದು. ಇಷ್ಟು ವರ್ಷದಿಂದ ನಾನೇ ಎಲ್ಲರ ಹತ್ರ ಹಣ ವಸೂಲಿ ಮಾಡ್ಕೊಂಡು ಬರ್ತಾ ಇದ್ದೆ, ಈಗೇನಾಯ್ತು? ನಿಜ, ಇಷ್ಟು ವರ್ಷ ನೀನೇ ವಸೂಲಿ ಮಾಡ್ತಾ ಇದ್ದೆ, ನಾನಿಲ್ಲ ಅಂತ ಏನು ಹೇಳಿಲ್ಲ. ಮತ್ತೆ ಇದ್ದಕ್ಕಿದ್ದಾಗ ಯಾಕೆ ಇನ್ನೊಬ್ಬರನ್ನ ನೇಮಕ ಮಾಡಿದ್ದೀರಾ? ಯಾಕೆಂದ್ರೆ ನಾನು ಹೇಳೋದನ್ನು ಕೇಳುವಂತವ್ರು ಒಬ್ಬರು ಬೇಕಾಗಿತ್ತಲ್ವ, ಅದಕ್ಕೆ ನೇಮಕ ಮಾಡಿದ್ದೀನಿ.
ಇಷ್ಟು ವರ್ಷದಿಂದ ನೀವ್ ಹೇಳಿದಂತಾನೆ ನಾನು ಮಾಡ್ಕೊಂಡ್ ಬಂದಿದ್ದು. ಮಾಡ್ಕೊಂಡ್ ಬಂದಿದ್ದೆ, ಇವಾಗಿಲ್ವಲ್ಲಪ್ಪ. ನಾನೇನದು ಕಲೆಕ್ಷನ್ ಹೋಗಲ್ಲ ಅಂತ ನಿಮ್ಮ ಹತ್ರ ಹೇಳಿದ್ನ? ನೀನ್ ಹೇಳದೆ ಇದ್ರು ಕೇಳೋ ನಂಬಿಕೆ ನನಗಿಲ್ವಲ್ಲಪ್ಪ. ಎಷ್ಟು ವರ್ಷಗಳ ಕಾಲ ನನ್ನ ಮಾತಿಗೆ ಕಟ್ಟು ಬೀಳ್ತಾ ಇದ್ದೆ, ಮಾಡ್ತಾ ಇದ್ದೆ, ನಾನು ಹಾಕಿದ ಗೆರೆಯಿಂದ ಆಡ್ತಾ ಇರ್ಲಿಲ್ಲ. ಆದ್ರೆ ಇವಾಗ ನನ್ನ ವಿರುದ್ಧವಾಗಿ ಮಾತಾಡೋದಕ್ಕೆ ಶುರು ಮಾಡಿದೀಯ. ಅಪ್ಪಾಜಿ, ಅದಕ್ಕೆ ಕಾರಣ ನೀವೇ ಅಲ್ವಾ? ಅಲ್ಲ, ನೀನು. ಇಲ್ಲ ಅಪ್ಪಾಜಿ, ನೀವು ನನ್ನ ಮನಸ್ಸಿನ ಭಾವನೆ ಅರ್ಥ ಮಾಡ್ಕೊಳ್ಳದೆ ನನ್ನ ರಾಗನ ದೂರ ಮಾಡಕ್ ಪ್ರಯತ್ನ ಪಟ್ರಿ. ಆ ಸತ್ಯ ನನಗೆ ಗೊತ್ತಾಗಿ ನಾನು ಮೇಘಂಗ್ ತಾಳಿ ಕಟ್ಟೋದ್ರ ಬದಲು ನಾನು ಇಷ್ಟಪಟ್ಟಿರೋ ರಾಗಂಗ್ ತಾಳಿ ಕಟ್ಟದೆ. ಅದ್ರಲ್ಲಿ ತಪ್ಪೇನಿದೆ? ಹ್ಮ್, ರಾಗ ನೀನು ಒಂದಾಗಬಾರ್ದು ಅಂತ ತಡೆದಿದ್ದೇನೋ ನಿಜ, ಆದ್ರೆ ಅದಕ್ಕೆ ಬಲವಾದ ಕಾರಣ ಇದೆ. ಇದಕ್ಕೆ ಮುಂಚೆ, 2 ತಿಂಗಳಿಗೆ ಮುಂಚೆನೆ ನೀನು ಅವಳ ಕುತ್ತಿಗೆಗೆ ರಹಸ್ಯವಾಗಿ ತಾಳಿ ಕಟ್ಟಿದೀಯ. ಅಂದ್ರೆ ಏನರ್ಥ? ಅದು ನ್ಯಾಯನಾ ಹೇಳು? ಅದು ನೀನು ನಮ್ಮ ಕುಟುಂಬಕ್ಕೆ ಮಾಡಿದ್ದ ದ್ರೋಹ ತಾನೆ? ಹಾಗೆ ಯಾಕೆ ಯೋಚನೆ ಮಾಡಲಿಲ್ಲ ನೀನು? ಅದ್ರ ಬದಲು ನೀನು ಬಂದು ನನ್ನ ಹತ್ರ ಹೇಳ್ಬೋದಾಗಿತ್ತು, ನಾನು ರಾಗನ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ ಅಂತ. ಅದು ಮಾಡಲಿಲ್ಲ ಅಂದ್ರೆ ಏನರ್ಥ? ನೀನು ಆಗಲೇ ನಿರ್ಧಾರ ಮಾಡಿಬಿಟ್ಟಿದೀಯ ನನಗೆ ಅಪ್ಪ ಬೇಡ ಅಂತ. ಅದೇ ಅರ್ಥ ತಾನೇ? ಇದೆಲ್ಲ ನನಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದೀಯ? ಎಲ್ಲ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ನಿಮ್ಮಪ್ಪನಿಗೆ ಅವಮಾನ ಆದರೂ ಪರವಾಗಿಲ್ಲ, ನಾನು ಅನ್ಕೊಂಡಿದ್ದ ಕೆಲಸ ಮಾಡ್ತಿರ್ಲೇಬೇಕು ಅಂತ ಹೇಳಿ ಅವಳ ಕೊತ್ತಿಗೆ ನೀನು ತಾಳಿ ಕಟ್ಟೆ, ಹೌದಾ? ಅಂದ್ರೆ ನಿನಗೆ ಜನ್ಮ ಕೊಟ್ಟ ತಪ್ಪಿಗೆ ನೀನೇನೇ ಮಾಡಿದ್ರು ಎಲ್ಲಾನೂ ಕೂಡ ಸಹಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡಿದೀಯ ನೀನು? ನೀನು ಏನು ಮಾಡಿದ್ರು ಕೂಡ ನೀನು ಮಾಡ್ತಾ ಇರೋದು ಸರಿಯಪ್ಪ, ಚೆನ್ನಾಗಿ ಮಾಡ್ತಾ ಇದೀಯ ಅಂತ ಹೇಳಬೇಕು. ಹ್ಮ್, ಇದನ್ನು ಬಯಸ್ತೀಯ ನೀನು? ನನಗೆ ನನ್ನ ಕುಟುಂಬಕ್ಕೆ ಇಷ್ಟೆಲ್ಲ ದ್ರೋಹ ಮಾಡಿ ಅವಮಾನ ಮಾಡಿದ್ರು ಕೂಡ ನಿನ್ನೆಲ್ಲಿ ಇಟ್ಕೊಂಡಿದ್ದೀನಿ ಯಾತಕ್ಕೆ ಗೊತ್ತಾ? ನಿನಗೆ ಜನ್ಮ ಕೊಟ್ಟಲ್ಲ ಅನ್ನೋದು ಕಾರಣಕ್ಕೋಸ್ಕರ, ಮತ್ತೆ ಆ ಕರ್ತವ್ಯಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದ್ದೀನಿ ನಿನ್ನ. ಅದನ್ನ ಅರ್ಥ ಮಾಡ್ಕೋಬೇಕು ನೀನು. ಸರಿ, ನಾನು ಒಪ್ಕೋತೀನಿ ತಪ್ಪು ಮಾಡಿದ್ದೀನಿ, ಆದರೆ ಅದಕ್ಕೆ ಕಾರಣ ಏನು ಅಂತ ನಿಮಗೂ ಗೊತ್ತು ನನಗೂ ಗೊತ್ತು. ಆದರೆ ಈಗ ವಿಷಯ ಅದಲ್ಲ. ನೀವು ದುಡ್ಡು ವಸೂಲಿ ಮಾಡೋಕ್ಕೆ ಒಬ್ಬನ ನೇಮಿಸಿದ್ದೀರ, ನೀನು ಹೋಗೋದು ಬೇಡ ಅಂತ ನನಗೆ ಹೇಳ್ಬೋದಿತ್ತು ಅಲ್ವಾ? ನಾನು ದುಡ್ಡು ವಸೂಲಿ ಮಾಡೋಕ್ಕೆ ಹೋದಾಗ ಏನಾದ್ರೆ ನಿಮ್ಮಪ್ಪಾಜಿ ನೇಮಿಸಿದ್ದಾರೆ ನಿನಗೆ ಗೊತ್ತಿಲ್ಲ ಅಂತ ಕೇಳ್ತಾ ಇದ್ರು. ಅದನ್ನು ಕೇಳ್ತಾ ಇದ್ರೆ ನನಗೆ ಎಷ್ಟು ಅವಮಾನ ಆಯಿತು ನಿಮ್ಗೇನಾದ್ರು ಗೊತ್ತಾ? ಮದುವೆ ಮಂಟಪದಲ್ಲಿ ರಾಗನ ಕುತ್ತಿಗೆಗೆ ತಾಳಿ ಕಟ್ಟಿ ನೀನೇನ್ ಮಾಡ್ದೆಪ್ಪ? ಮಹತ್ ಕಾರ್ಯ ಮಾಡ್ಬಿಟ್ಯ. ಅಲ್ಲಿ ಮಾಡಿದ್ದಿಲ್ಲ ಅವಮಾನ, ಅದಕ್ಕಿಂತ ದೊಡ್ಡ ಅವಮಾನ ಇದಲ್ಲ. ಒಂದು ವಿಷಯ ನೀನು ಗಮನಿಸಿದೀಯೋ ಇಲ್ವೋ ಗೊತ್ತಿಲ್ಲ, ಮದುವೆ ಆದ ನಂತರ ಯಾವ ಕೆಲಸನೂ ನಿನ್ಗೆ ಹೇಳಿಲ್ಲ. ಅಷ್ಟೇ ಯಾಕೆ? ನಿನ್ನ ಹತ್ರ ಮಾತಾಡೋದು ಕೂಡ ನನಗೆ ಇಷ್ಟ ಇಲ್ಲ. ಏನೋ ಮೇಘ ಹೇಳಿದ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನ ಹತ್ರ ನಿನ್ನ ಹೆಂಡತಿ ಹತ್ರ ಮಾತಾಡ್ತಾ ಇದ್ದೀನಿ. ಅದು ಬಿಡು, ನಾನು ಹಣ ವಸೂಲಿ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ ನಿನ್ನ ಹತ್ರ ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ? ಯಾಕೆ ಹೇಳಲಿಲ್ಲ? ಆಗ ನಾನು ಹೇಳ್ತಾ ಇದ್ದೆ ಏನ್ ಮಾಡಬೇಕು ನೀನು ಅಂತ ಅಂದ್ಬಿಟ್ಟು. ಅದು ಬಿಟ್ಟು ನಿನ್ನಿಷ್ಟದ ಪ್ರಕಾರ ಹಣ ವಸೂಲಿ ಮಾಡೋದಕ್ಕೆ ಹೋಗಿ ನನಗೆ ಅವಮಾನ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ನಾನೇನು ಮಾಡೋದಕ್ಕಾಗುತ್ತೆ? ನಿನ್ನ ಹಣೆ ಬರ ಅಷ್ಟೇ. ಯಾರಿರಲಿ ಇಲ್ಲದೇ ಇರಲಿ, ನನ್ನ ಕೆಲಸ ನಾನು ಮಾಡ್ಕೊಳ್ಳೋಷ್ಟು ಚೈತನ್ಯ ಶಕ್ತಿಯ ಭಗವಂತ ನನಗೆ ಕೊಟ್ಟಿದ್ದಾನೆ, ನಾನು ಮಾಡ್ಕೊಳ್ತೀನಿ, ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನಿನ್ನ ಸಹಾಯ ಇಲ್ಲದೆ ನಾನು ನನ್ನ ಕೆಲಸ ಮಾಡ್ಕೊಳ್ಬಲ್ಲೆ, ಆದರೆ ನನ್ನ ಸಹಾಯ ಇಲ್ಲದೆ ನೀನು ಜೀವನ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡು, ನಿನಗೆ ಒಳ್ಳೆಯದು. ಮನಸ್ಸಿನ